ಆತ್ಮೀಯರೇ ನಮಸ್ಕಾರ. 2028 ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆಯ ಸಂದರ್ಭದಲ್ಲಿ ಅವುಗಳ ಸಂಖ್ಯೆಯನ್ನು ಪ್ರಸ್ತುತ 545 848 ಸ್ಥಾನಗಳಿಗೆ ಏರಿಕೆ ಮಾಡಬೇಕು ಅಂತಕ್ಕಂಥ ಒಂದು ಪ್ರಸ್ತಾಪ ಇದೆ. ಆ ಕುರಿತು ಚರ್ಚೆ ಆಗ್ತಾ ಇದೆ. ಇದು ಸರಿಯೇ, ಇದು ತಪ್ಪೇ, ಮಾಡಿದ್ರೆ ಯಾವ ರೀತಿಯಾಗಿ ಈ ಲೋಕಸಭಾ ಸ್ಥಾನಗಳನ್ನು ಹೆಚ್ಚಳ ಮಾಡಬೇಕು, ಇದರಲ್ಲಿ ದಕ್ಷಿಣದ ರಾಜ್ಯಗಳು ಸೇರಿದಂತೆ ಭಾರತದ ಹಲವು ರಾಜ್ಯಗಳಿಗೆ ಅನ್ಯಾಯವಾಗ್ತದೆ ಅಂತಕ್ಕಂಥ ಒಂದು ಆತಂಕಗಳಿವೆ. ಆ ಕುರಿತು ಇಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಭಾರತ ಒಂದು ಹಲವು ರಾಜ್ಯಗಳನ್ನ ಹೊಂದಿರತಕ್ಕಂಥ ಒಂದು ಒಕ್ಕೂಟ ರಾಷ್ಟ್ರ. ಇಲ್ಲಿ ರಾಜ್ಯಗಳು ಮತ್ತು ಕೇಂದ್ರದ ನಡುವೆ ಸಮನ್ವಯತೆಯಿಂದ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವದ ಆಶಯ. ಆದರೆ ಈ ರಾಜ್ಯಗಳ ನಡುವೆ ಬಹಳಷ್ಟು ಅಸಮಾನತೆ ಇರುವುದನ್ನು ನಾವೀಗ ನೋಡ್ತಾ ಇದ್ದೀವಿ. ಅದರಲ್ಲೂ ಕೆಲವು ರಾಜ್ಯಗಳು ಹೆಚ್ಚಿನ ತೆರಿಗೆ ಕಟ್ಟದಾಗಿಯೂ ಕೂಡ ಕಡಿಮೆ ಪಾಲನ್ನು ನಾವು ವಾಪಸ್ ಪಡಿತಾ ಇವೆ. ಇನ್ನು ಕೆಲವು ರಾಜ್ಯಗಳು, ಮುಖ್ಯವಾಗಿ ಹಿಂದಿ ಮಾತನಾಡತಕ್ಕಂಥ ರಾಜ್ಯಗಳು, ಕಡಿಮೆ ತೆರಿಗೆ ಪಾವತಿಸಿ ಹೆಚ್ಚಿನ ತೆರಿಗೆ ಪಾಲನ್ನು ಪಡಿತಾ ಇವೆ ಅಂತಕ್ಕಂಥ ಆರೋಪಗಳಿವೆ. ಹಾಗಾಗಿ ದಕ್ಷಿಣದ ರಾಜ್ಯಗಳು ಸೇರಿದಂತೆ ಈಶಾನ್ಯದ ರಾಜ್ಯಗಳು, ಬಹಳಷ್ಟು ರಾಜ್ಯಗಳು ನಮಗೆ ತಾರತಮ್ಯ ಆಗ್ತಾ ಇದೆ ಅಂತಕ್ಕಂಥ ಒಂದು ಆರೋಪಗಳನ್ನು ಆಗಾಗ್ಗೆ ಮಾಡ್ತಾ ಇವೆ. ಅಂಥ ಸಂದರ್ಭದಲ್ಲಿ ಈ ಲೋಕಸಭಾ ಸ್ಥಾನಗಳ ಹೆಚ್ಚಳವನ್ನು ನಾವು ಜನಸಂಖ್ಯೆಗೆ ಅನುಗುಣವಾಗಿ ಮಾಡಿದ್ದೇ ಆದಲ್ಲಿ ಅವುಗಳು ಒಂದಷ್ಟು ಸ್ಥಾನಗಳನ್ನು ಕಳೆದುಕೊಳ್ತವೆ ಅಥವಾ ಕಡಿಮೆ ಸ್ಥಾನಗಳನ್ನು ಮಾತ್ರ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಉತ್ತರದ ರಾಜ್ಯಗಳು, ಮುಖ್ಯವಾಗಿ ಹಿಂದಿ ಮಾತಾಡ್ತಕ್ಕಂಥ ರಾಜ್ಯಗಳು ಅತಿ ಹೆಚ್ಚಿನ ಸ್ಥಾನಗಳನ್ನು ಪಡಿತವೆ ಅಂತಕ್ಕಂಥ ಒಂದಷ್ಟು ಚರ್ಚೆಗಳಿವೆ. ಈಗಾದರೆ ದಕ್ಷಿಣದ ರಾಜ್ಯಗಳು ಸೇರಿದಂತೆ ಬಹಳಷ್ಟು ರಾಜ್ಯಗಳು ತಮ್ಮ ಒಂದು ರಾಜಕೀಯ ಪ್ರಾತಿನಿಧ್ಯ ಕಡಿಮೆ ಆಗ್ತದೆ, ನಮ್ಮ ರಾಜಕೀಯ ದನಿ ಕ್ಷೀಣಿಸ್ತದೆ ಅಂತಕ್ಕಂಥ ಆತಂಕಗಳನ್ನು ನಾವು ವ್ಯಕ್ತಪಡಿಸಿವೆ. ಹಾಗಾಗಿ ಈ ಏನು ಡಿಲಿಮಿಟೇಷನ್ನು, ಲೋಕಸಭಾ ಸ್ಥಾನಗಳ ಒಂದು ಪುನರ್ವಿಂಗಡಣೆ ನಡೀತದೆ, ಇದು ನಡೀಬಾರದು ಅಂತಕ್ಕಂಥ ಒತ್ತಾಯವನ್ನು ಕೆಲವು ರಾಜ್ಯಗಳು ಮುಂದಿಟ್ಟರೆ, ಕೆಲವು ರಾಜ್ಯಗಳು ಇಲ್ಲ, ಈಗಾಗಲೇ ಡಿಲಿಮಿಟೇಷನ್ನು 50-60 ವರ್ಷಗಳ ಹಿಂದಿನ ಜನಸಂಖ್ಯೆ ಆಧಾರದಲ್ಲಿ ಲೋಕಸಭಾ ಸ್ಥಾನಗಳಿವೆ, ಹಾಗಾಗಿ ಅವುಗಳು ಬದಲಾವಣೆ ಆಗಬೇಕು, ಸಂಖ್ಯೆ ಹೆಚ್ಚಳ ಆಗಬೇಕು ಅಂತಕ್ಕಂಥ ಒಂದು ಕೂಗಿದೆ. ಈ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದು ನಾವೀಗ ಚರ್ಚೆ ಮಾಡೋಣ. ಲೋಕಸಭಾ ಕ್ಷೇತ್ರಗಳು ನಿರ್ಧಾರವಾಗಿದ್ದು ಹೇಗೆ? ನಮ್ಮ ಈ ಭಾರತದಲ್ಲಿ ಸದ್ಯಕ್ಕೆ 545 ಲೋಕಸಭಾ ಸದಸ್ಯ ಸ್ಥಾನಗಳಿವೆ. ಇವು ನಿರ್ಧಾರ ಆಗಿದ್ದು ಹೇಗಪ್ಪ ಅಂತಂದ್ರೆ, ಸ್ವತಂತ್ರ ನಂತರ ಭಾರತವನ್ನ ಭಾಷಿಕ ಆಧಾರದಲ್ಲಿ ರಾಜ್ಯಗಳಾಗಿ ನಾವು ವಿಂಗಡಿಸಿದ್ದೀವಿ. ಈ ರಾಜ್ಯಗಳಿಗೆ ಏನೊಂದು ಪ್ರಮಾಣಗುಣ ಪ್ರಾತಿನಿಧ್ಯ ತತ್ವದ ಆಧಾರದಲ್ಲಿ, ಪ್ರಿನ್ಸಿಪಲ್ ಆಫ್ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಆಧಾರದಲ್ಲಿ ಸಂವಿಧಾನದ ಆರ್ಟಿಕಲ್ 81 ಪ್ರಕಾರ ಅಲ್ಲಿನ ಜನಸಂಖ್ಯೆಗೆ ಅನುಗುಣವಾಗಿ ಇಂತಿಷ್ಟು ಲೋಕಸಭಾ ಸ್ಥಾನಗಳು ಅಂತಕ್ಕಂಥದ್ನ ಹಂಚಲಾಗಿತ್ತು. ಆದರೆ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 60 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇರತಕ್ಕಂಥ ರಾಜ್ಯಗಳ ಒಂದು ಲೋಕಸಭಾ ಸ್ಥಾನಗಳು ಎಷ್ಟಿರಬೇಕು ಅಂತಕ್ಕಂಥದ್ದನ್ನ ನಮ್ಮ ಸಂಸತ್ತು ನಿರ್ಧರಿಸ್ತದೆ. ಅದರಂತೆ 1952 ಮೊದಲ ಚುನಾವಣೆ ನಡೆದಾಗ ಭಾರತದ ಲೋಕಸಭಾ ಸ್ಥಾನಗಳ ಸಂಖ್ಯೆ 489 ಇತ್ತು. ಆನಂತರ ಪ್ರತಿ 10 ವರ್ಷಗಳಿಗೊಮ್ಮೆ ಏನು ಜನಗಣತಿ ನಡೆದಿರ್ತದೆ, ಆ ಜನಗಣತಿಯ ಆಧಾರದಲ್ಲಿ ಲೋಕಸಭಾ ಸ್ಥಾನಗಳ ಸಂಖ್ಯೆ ಕೂಡ ಹೆಚ್ಚಳ ಆಗಬೇಕು ಅಂತಕ್ಕಂಥ ಒಂದು ಮಾದರಿಯಲ್ಲಿ 1961 ಜನಗಣತಿಯ ಆಧಾರದಂತೆ ಲೋಕಸಭಾ ಸದಸ್ಯತ್ವ ಸ್ಥಾನಗಳ ಸಂಖ್ಯೆ 525 ಏರಿಕೆ ಆಯಿತು. ಆನಂತರ 1971 ಜನಗಣತಿಯ ಆಧಾರದಂತೆ 1973 ಅವುಗಳ ಸ್ಥಾನವನ್ನು 545 ಏರಿಸಲಾಯಿತು. ಆನಂತರ 1976 ಇಂದಿರಾಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದಾಗ ಮುಖ್ಯವಾಗಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮುಂದಿನ 25 ವರ್ಷಗಳ ಕಾಲ ಈ ಲೋಕಸಭಾ ಸ್ಥಾನಗಳ ಸಂಖ್ಯೆಯನ್ನು ಹೆಚ್ಚಿಸಬಾರದು ಅಂತಕ್ಕಂಥ ಒಂದು 42 ಸಂವಿಧಾನ ತಿದ್ದುಪಡಿಯನ್ನು ತರಲಾಯಿತು. ಏಕೆ ಈ ರೀತಿ ಮಾಡಲಾಯಿತು ಅಂತಂದರೆ, ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಭಾರತದ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಜನನ ನಿಯಂತ್ರಣ ಕಾರ್ಯಕ್ರಮಗಳನ್ನು ರಾಜ್ಯಗಳಿಗೆ ಅದು ಒಂದು ಮನವಿ ಮಾಡಿತು, ದಯವಿಟ್ಟು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿ ಅಂತೇಳಿ. ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣ ಮಾಡಿದ್ರೆ ಅವುಗಳ ಲೋಕಸಭಾ ಸದಸ್ಯತ್ವ ಸ್ಥಾನ ಜಾಸ್ತಿ ಆಗಲ್ಲ. ಹಾಗಾಗಿ 25 ವರ್ಷಗಳ ಕಾಲ ನಾವು ಈ ಒಂದು ಡಿಲಿಮಿಟೇಷನ್ನ, ಅಂದರೆ ಲೋಕಸಭಾ ಸದಸ್ಯತ್ವ ಸಂಖ್ಯೆಯನ್ನು ಜಾಸ್ತಿ ಮಾಡಲ್ಲ ಅಂತೇಳಿ ಆಗಿನ ಸರ್ಕಾರ ಒಂದು ಕಾನೂನು ತಿದ್ದುಪಡಿಯನ್ನು ತಂತು. 25 ವರ್ಷ ಅಂದರೆ 2001 ಈ ಲೋಕಸಭಾ ಸದಸ್ಯತ್ವ ಸ್ಥಾನಗಳ ಸಂಖ್ಯೆ ಹೆಚ್ಚಾಗಬೇಕಿತ್ತು. ಆದರೆ ಆಗಲೂ ಕೂಡ ಮತ್ತೊಂದು ಸಂವಿಧಾನ ತಿದ್ದುಪಡಿಯ ಮೂಲಕ ಮುಂದಿನ 25 ವರ್ಷಗಳ ಕಾಲ ಲೋಕಸಭಾ ಸದಸ್ಯತ್ವ ಸಂಖ್ಯೆಗಳನ್ನು ಹೆಚ್ಚಳ ಮಾಡಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಹೇಳ್ತು. ಅಂದರೆ 2026 ಅದರ ಅವಧಿ ಮುಗಿತಾ ಇದೆ. ಹಾಗಾಗಿ 2028 ನಡೀತಕ್ಕಂಥ ಏನು ಪುನರ್ವಿಂಗಡಣೆ ಇದೆ, ಆ ಸಂದರ್ಭದಲ್ಲಿ ಈ ಲೋಕಸಭಾ ಸದಸ್ಯತ್ವ ಸ್ಥಾನಗಳನ್ನು ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಕೂಗು ಮತ್ತೊಮ್ಮೆ ಕೇಳಿ ಬಂದಿದೆ.
ಈಗ 2028ಕ್ಕೆ ಡಿಲಿಮಿಟೇಷನ್ ನಡಿಬೇಕು ಅಂತಂದ್ರೆ ಅದಕ್ಕೂ ಮುಂಚೆ ಜನಗಣತಿ ನಡಿಬೇಕಿದೆ. ಕಾರಣಾಂತರಗಳಿಂದ, ಕೋವಿಡ್ ಕಾರಣದಿಂದ ಭಾರತದ ಜನಗಣತಿ 2021 ನಡಿಬೇಕಿತ್ತು, ನಡೆದಿಲ್ಲ. ಇನ್ನೊಂದೆರಡು ವರ್ಷದಲ್ಲಿ ಅದನ್ನ ಮಾಡ್ತಾರೆ. ಅದರ ಆಧಾರದಲ್ಲಿ ಈ ಲೋಕಸಭಾ ಸದಸ್ಯತ್ವ ಸ್ಥಾನಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಕೂಗು ಒಂದು ಕಡೆ ಇದೆ. ಏಕೆ ಅಂತಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಜನಸಂಖ್ಯೆಗೆ ಅನುಗುಣವಾಗಿ ಅಲ್ಲಿನ ಜನಪ್ರತಿನಿಧಿಗಳ ಸಂಖ್ಯೆ ತೀರಾ ಕಡಿಮೆ ಇದೆ. ಸರಾಸರಿ ಭಾರತದಲ್ಲಿ ಸುಮಾರು 25 ಲಕ್ಷ ಜನರಿಗೆ ಒಬ್ಬ MP ಇದ್ದಾರೆ. ಆದರೆ ಬೇರೆ ರಾಷ್ಟ್ರಗಳನ್ನ ನಾವು ತೆಗೆದುಕೊಂಡ್ರೆ, ಈಗ ನಂತರ ಸ್ಥಾನದಲ್ಲಿರ್ತಕ್ಕಂಥದ್ದು ಅಮೆರಿಕ. ಅಮೆರಿಕದಲ್ಲಿ ಪ್ರತಿ 7 ಲಕ್ಷ ಜನರಿಗೆ ಒಬ್ಬರು ಜನಪ್ರತಿನಿಧಿ ಇರ್ತಾರೆ. ಅನಂತರ ಎಲ್ಲ ಕಡಿಮೆ, 7 ಲಕ್ಷಕ್ಕಿಂತ ಕಡಿಮೆ ಜನರಿಗೆ ಜನಪ್ರತಿನಿಧಿಗಳು ಬೇರೆ ಬೇರೆ ದೇಶದಲ್ಲಿದ್ದಾರೆ. ಆದರೆ ಭಾರತದಲ್ಲಿ ಮಾತ್ರ 25 ಲಕ್ಷ ಜನರಿಗೆ ಒಬ್ಬರಿದ್ದಾರೆ. ಇನ್ನು ಕೆಲವು ರಾಜ್ಯಗಳಲ್ಲಿ 10-15 ಲಕ್ಷ ಜನರಿಗೆ ಒಬ್ಬರು ಜನಪ್ರತಿನಿಧಿ ಇದ್ರೆ, ಉತ್ತರ ಪ್ರದೇಶದಂಥ ರಾಜ್ಯಗಳಲ್ಲಿ 28 ಲಕ್ಷ ಜನರಿಗೆ ಒಬ್ಬ MP ಇದ್ದಾರೆ. ಹಾಗಾಗಿ ಈ ಅಸಮಾನತೆ ಹೋಗ್ಬೇಕು. ಮತ್ತು ನಾವೀಗ ತೆಗೆದುಕೊಂಡಿರ್ತಕ್ಕಂಥ ಜನಸಂಖ್ಯೆ ಡೇಟಾ ಅದು 1971 ಜನಗಣತಿ ಆಧಾರದ್ದು. ಅದಾದ ನಂತರ 60 ವರ್ಷ ಮುಂದೆ ಬಂದಿದ್ದೀವಿ. ಹಾಗಾಗಿ ಇಂದಿನ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಈ ಒಂದು ಡಿಲಿಮಿಟೇಷನ್ ನಡಿಬೇಕು ಅಂತಕ್ಕಂಥ ಚರ್ಚೆ ಒಂದು ಕಡೆ ಇದೆ. ಆದರೆ ಇನ್ನೊಂದು ಕಡೆ ಏನಪ್ಪ ಅಂತಂದ್ರೆ, ದಕ್ಷಿಣದ ರಾಜ್ಯಗಳು ಸೇರಿದಂತೆ ಪಂಜಾಬ್, ಪಶ್ಚಿಮ ಬಂಗಾಳ, ಕರ್ನಾಟಕ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶ, ಈ ರಾಜ್ಯಗಳು ಈ ಜನಸಂಖ್ಯಾ ನಿಯಂತ್ರಣವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತಂದಿವೆ. ಅವು ಅವುಗಳ ರಾಜ್ಯಗಳಿಂದ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿವೆ. ಇಂಥ ಒಂದು ಸಾಧನೆ ಮಾಡಿದವರಿಗೆ ನೀವು ಪನಿಷ್ಮೆಂಟ್ ಯಾಕೆ ಕೊಡ್ತೀರಿ? ಈ ಸಾಧನೆ ಮಾಡಿದ ತಪ್ಪಿಗಾಗಿ ನಮಗೆ ಕಡಿಮೆ ಸೀಟುಗಳು ಸಿಗ್ತವೆ ಲೋಕಸಭೆಯಲ್ಲಿ, ಇದು ಯಾವ ನ್ಯಾಯ ಅಂತಕ್ಕಂಥ ಪ್ರಶ್ನೆಯನ್ನು ಈ ರಾಜ್ಯಗಳು ಮುಂದಿಟ್ಟಿವೆ. ಈಗ ಲೋಕಸಭಾ ಸದಸ್ಯತ್ವ ಸ್ಥಾನಗಳನ್ನು ಹೆಚ್ಚಳ ಮಾಡಿದೇನೆ, ಈಗಿರುವ ಜನಸಂಖ್ಯೆಗೆ ಅನುಗುಣವಾಗಿ ಮರು ಹಂಚಿಕೆ ಮಾಡಿದ್ರೆ, ಉತ್ತರದ ರಾಜ್ಯಗಳು ಈಗಿರೋದಕ್ಕಿಂತ ಸುಮಾರು 22 ಸದಸ್ಯತ್ವಗಳನ್ನ ಸ್ಥಾನಗಳನ್ನ ಹೆಚ್ಚಾಗಿ ಪಡೆದುಕೊಳ್ತವೆ. ದಕ್ಷಿಣದ ರಾಜ್ಯಗಳು ಈಗ ಹೊಂದಿರೋದಕ್ಕಿಂತ 17ಕ್ಕಿಂತ ಕಡಿಮೆ ಸ್ಥಾನಗಳನ್ನ ಅವು, ಅಂದ್ರೆ 17 ಸ್ಥಾನಗಳನ್ನ ಅವು ಕಳೆದುಕೊಳ್ತವೆ. ಅಂದ್ರೆ ಕೇರಳ ಮತ್ತು ತಮಿಳುನಾಡು ಈ ಎರಡು ರಾಜ್ಯಗಳೇ ಸುಮಾರು 16 ಸ್ಥಾನಗಳನ್ನ ಕಳೆದುಕೊಳ್ತವೆ. ಆದರೆ ಉತ್ತರಕ್ಕೆ ಬಂದ್ರೆ ಉತ್ತರ ಪ್ರದೇಶ ಮತ್ತು ಬಿಹಾರ ಈ ಎರಡು ರಾಜ್ಯಗಳೇ ಸುಮಾರು 21 ಸ್ಥಾನಗಳನ್ನ ಹೆಚ್ಚುವರಿಯಾಗಿ ಅವು ಪಡೆದುಕೊಳ್ತವೆ. ಯಾಕೆ ಹೀಗಾಗಿದೆ ಅಂತಂದ್ರೆ, ಜನಸಂಖ್ಯಾ ನಿಯಂತ್ರಣ ಅಂದ್ರೆ ನಾವು ಏನಿದು ಫಲವತ್ತತೆ ದರ, ಫರ್ಟಿಲಿಟಿ ರೇಟ್ ಅಂತ ಕರಿತೀವಿ, ಅದು ಪಂಜಾಬ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ 1.6% ಇದೆ. ಅಂದ್ರೆ ಪ್ರತಿ ದಂಪತಿಗೆ 1.6 ಅಂದ್ರೆ 1.5 ಮಗು ಅಂತ ನಾವು ಕರಿಬಹುದು. ಅಷ್ಟು ಮಕ್ಕಳು ಸರಾಸರಿ ಹಿಡಿದ್ರೆ ಅಷ್ಟು ಮಕ್ಕಳು ಅಲ್ಲಿ ಇದ್ ಮಾಡ್ತಾ ಇದ್ದಾರೆ. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಹಿಮಾಚಲ ಪ್ರದೇಶಗಳಲ್ಲಿ ಈ ಫರ್ಟಿಲಿಟಿ ರೇಟು 1.7% ಇದೆ. ಅದೇ ರೀತಿಯಾಗಿ ತೆಲಂಗಾಣ, ತಮಿಳುನಾಡು, ಕೇರಳದಲ್ಲಿ 1.8% ಇದೆ. ಇದು ದಕ್ಷಿಣದ ರಾಜ್ಯಗಳು ಮತ್ತು ಇತರ ರಾಜ್ಯಗಳದ್ದು. ನಾವು ಉತ್ತರದ ರಾಜ್ಯಗಳನ್ನು ಕೆಲವು ನೋಡೋದಾದರೆ, ಬಿಹಾರದಲ್ಲಿ 3% ಇದೆ. ಅಂದರೆ ಸರಾಸರಿ ಒಂದು ದಂಪತಿಗೆ ಅಲ್ಲಿ ಇವತ್ತಿನ ದರದಲ್ಲಿ 3 ಮಕ್ಕಳು ಅಲ್ಲಿ ಹುಡ್ತಾ ಇದ್ದಾರೆ ಸರಾಸರಿ. UPನಲ್ಲಿ 2.4 ಇದೆ, ಜಾರ್ಖಂಡ್ನಲ್ಲಿ 2.3 ಇದೆ. ಇನ್ನು ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ 2% ಇದೆ. ರಾಷ್ಟ್ರೀಯ ಅವರೇಜ್ ಅದು 2% ಇದೆ. ಅಂದರೆ ದಕ್ಷಿಣದ ರಾಜ್ಯಗಳು ಮತ್ತು ಪಶ್ಚಿಮ ಬಂಗಾಳ, ಪಂಜಾಬ್, ಒಡಿಸ್ಸಾದಂಥ ರಾಜ್ಯಗಳು ರಾಷ್ಟ್ರೀಯ ಸರಾಸರಿಗಿಂತ ಕಡಿಮೆ ಫರ್ಟಿಲಿಟಿ ರೇಟನ್ನು ಹೊಂದಿವೆ. ಆದರೆ UP, ಬಿಹಾರ್, ಜಾರ್ಖಂಡ್ನಂಥ ರಾಜ್ಯಗಳು ರಾಷ್ಟ್ರೀಯ ಸರಾಸರಿಗಿಂತ ಹೆಚ್ಚಿನ ಒಂದು ಫರ್ಟಿಲಿಟಿ ರೇಟನ್ನು ಹೊಂದಿವೆ. ಅಂದರೆ ಆ ರಾಜ್ಯಗಳಲ್ಲಿ ಜನಸಂಖ್ಯೆ ಇವತ್ತಿಗೂ ಕೂಡ ಹೆಚ್ಚಳ ಆಗ್ತಾ ಇದೆ, ದಕ್ಷಿಣದ ಮತ್ತು ಇತರ ರಾಜ್ಯಗಳಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದರ ಆಧಾರದಲ್ಲಿ ನಾವು ನೋಡೋದಾದರೆ, ದಕ್ಷಿಣದ ರಾಜ್ಯಗಳು ಲೋಕಸಭಾ ಸ್ಥಾನಗಳನ್ನು ಕಳೆದುಕೊಳ್ತವೆ, ಉತ್ತರದ ರಾಜ್ಯಗಳು ಲೋಕಸಭಾ ಸ್ಥಾನಗಳನ್ನು ಪಡೆದುಕೊಳ್ತವೆ. ಹಾಗಾಗಿ 2026 ಅಥವಾ 28 ಈ ಡಿಲಿಮಿಟೇಷನ್ ಬೇಡ ಅಂತಕ್ಕಂಥದ್ದು ದಕ್ಷಿಣದ ರಾಜ್ಯಗಳ ವಾದ ಆಗಿದೆ. ಇನ್ನು ಯಾವುದೇ ರಾಜ್ಯಗಳ ಒಂದು ಲೋಕಸಭಾ ಸ್ಥಾನಗಳನ್ನು ಕಡಿಮೆ ಮಾಡದೇ ಇಂದಿನ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಅವುಗಳನ್ನು ಹೆಚ್ಚಳ ಮಾಡೋದಾದರೆ, ಈಗ 545 ಇರ್ತಕ್ಕಂಥ ಭಾರತದ ಲೋಕಸಭಾ ಸ್ಥಾನಗಳ ಸಂಖ್ಯೆ ಅದು 848ಕ್ಕೆ ಹೆಚ್ಚಳ ಆಗ್ತದೆ. ಈ ಕುರಿತು ಮಿಲನ್ ವೈಷ್ಣವ್ ಮತ್ತು ಜೇಮಿ ಇನ್ಸನ್ ಅಂತಕ್ಕಂಥವರು ಒಂದು ವರದಿಯನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಅದರ ಪ್ರಕಾರ ನಾವು ಲೋಕಸಭಾ ಸ್ಥಾನಗಳನ್ನು ಹೆಚ್ಚಳ ಮಾಡ್ತಾ ಹೋಗೋದಾದರೆ ಹಿಂದಿ ಮಾತನಾಡ್ತಕ್ಕಂಥ ರಾಜ್ಯಗಳಿಗೆ ಬಂಪರ್ ಲಾಟ್ರಿ ಉಳಿತದೆ. ಏಕೆ ಅಂತಂದರೆ, ಉತ್ತರ ಪ್ರದೇಶದ ಹಾಲಿ ಲೋಕಸಭಾ ಸ್ಥಾನಗಳ ಸಂಖ್ಯೆ 80, ಅದು ಹೆಚ್ಚಳ ಆದರೆ 143ಕ್ಕೆ ಏರಿಕೆ ಆಗ್ತದೆ.
ಬಿಹಾರದ ಇಂದಿನ ಲೋಕಸಭಾ ಸ್ಥಾನಗಳ ಸಂಖ್ಯೆ 40, ಅದು ಹೆಚ್ಚಳ ಆದರೆ 79ಕ್ಕೆ ಏರಿಕೆ ಆಗ್ತದೆ. ಮಧ್ಯಪ್ರದೇಶ 29 ಇದೆ, ಅದು 52ಕ್ಕೆ ಹೋಗುತ್ತೆ. ಹಾಗೆಯೇ ರಾಜಸ್ಥಾನ 20 ಇದೆ, ಅದು 50ಕ್ಕೆ ಹೋಗುತ್ತೆ, ಆಲ್ಮೋಸ್ಟ್ ಡಬಲ್ ಆಗುತ್ತೆ. ಜಾರ್ಖಂಡ್ 14 ಇದೆ, ಅದು 19ಕ್ಕೆ ಹೋಗ್ತದೆ. ಅಂದರೆ ಸುಮಾರು 188 ಇರ್ತಕ್ಕಂಥ ಈ 5 ರಾಜ್ಯಗಳ ಲೋಕಸಭಾ ಸ್ಥಾನ ಇವತ್ತಿಂದು ಅದು ಹೆಚ್ಚಳ ಆಗದೆ ಆದರೆ 343ಕ್ಕೆ ಏರಿಕೆ ಆಗ್ತದೆ. ಕೇವಲ 5 ರಾಜ್ಯಗಳಿಗೆ 155 ಹೆಚ್ಚುವರಿ ಸ್ಥಾನಗಳು ಲಭಿಸ್ತವೆ. ನಾವೀಗ ಅದನ್ನು ದಕ್ಷಿಣದ ರಾಜ್ಯಗಳಿಗೆ ಅಪ್ಲೈ ಮಾಡೋದಾದರೆ ತಮಿಳುನಾಡು 38 ಇದೆ, ಅದು 49ನ್ನು ಪಡೀತದೆ. ಕರ್ನಾಟಕ 28 ಇದೆ, 41ನ್ನು ಪಡೀತದೆ. ಕೇರಳ 20 ಇದೆ, ಅದು 20 ಆಗಿ ಉಳ್ಕೊಳ್ತದೆ, ಹೆಚ್ಚನೂ ಆಗಲ್ಲ ಕಡಿಮೆನೂ ಆಗಲ್ಲ. ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಈಗ 42 ಇವೆ, ಅವು 54ಕ್ಕೆ ಏರಿಕೆ ಆಗ್ತವೆ. ಈ 5 ರಾಜ್ಯಗಳಿಂದ 128 ಲೋಕಸಭಾ ಸ್ಥಾನಗಳು ಇವತ್ತಿಗೆ ಇವೆ, ಅವು ಮುಂದೆ ಹೆಚ್ಚಳ ಆದಾಗ 164ಕ್ಕೆ ಹೋಗ್ತವೆ. ಅಂದರೆ ಕೇವಲ 36 ಸ್ಥಾನಗಳು ಮಾತ್ರ ಹೆಚ್ಚಳ ಆಗ್ತವೆ ಈ 5 ರಾಜ್ಯಗಳಿಂದ. ಇನ್ನು ಉಳಿದ ರಾಜ್ಯಗಳು ನೋಡೋಣ. ಪಶ್ಚಿಮ ಬಂಗಾಳ 42 ಇದೆ, 60ಕ್ಕೆ ಏರಿಕೆ ಆಗುತ್ತೆ. ಪಂಜಾಬ್ 13 ಇದೆ, 18ಕ್ಕೆ ಏರಿಕೆ ಆಗುತ್ತೆ. ಹಿಮಾಚಲ ಪ್ರದೇಶ 4 ಇದೆ, ಮುಂದಕ್ಕೂ 4ಕ್ಕೆ ಉಳಿತದೆ. ಒಡಿಶಾ 21 ಇದೆ, ಬರೀ 28 ಹೆಚ್ಚಳ ಆಗುತ್ತೆ. ಮಹಾರಾಷ್ಟ್ರ 48 ಇದೆ, ಅದು 76ಕ್ಕೆ ಹೆಚ್ಚಳ ಆಗುತ್ತೆ. ಅಂದರೆ ಈ 5 ರಾಜ್ಯಗಳಿಂದ 128 ಸ್ಥಾನಗಳಿವೆ, ಅವು 186 ಸ್ಥಾನಗಳಿಗೆ ಏರಿಕೆ ಆಗ್ತವೆ, 58 ಮಾತ್ರ ಹೆಚ್ಚಳ ಆಗ್ತವೆ. ಅಂದರೆ ಈ 10 ರಾಜ್ಯಗಳು, ದಕ್ಷಿಣದ 5 ರಾಜ್ಯಗಳು ಮತ್ತು ನಾನು ಹೇಳಿದಂಥ 5 ರಾಜ್ಯಗಳು, 10 ರಾಜ್ಯಗಳಿಂದ 94 ಕ್ಷೇತ್ರಗಳು ಹೆಚ್ಚಳ ಆಗ್ತವೆ ಅಷ್ಟೇ. ಆದರೆ ಹಿಂದಿ ಮಾತನಾಡ್ತಕ್ಕಂಥ UP, ಬಿಹಾರ್, ಮಧ್ಯಪ್ರದೇಶ, ರಾಜಸ್ಥಾನ, ಜಾರ್ಖಂಡ್ 5 ರಾಜ್ಯಗಳಿಗೆ 155 ಹೆಚ್ಚುವರಿ ಸ್ಥಾನಗಳು ಸಿಗ್ತವೆ. ಇದರಿಂದ ಯಾರಿಗೆ ಲಾಭ ಅಂತ ನಾವು ನೋಡೋದಾದರೆ, ಮುಖ್ಯವಾಗಿ ಹಿಂದಿ ರಾಜ್ಯಗಳಲ್ಲಿ ಪ್ರಬಲ ನೆಲೆಯನ್ನು ಹೊಂದಿರತಕ್ಕಂಥ BJP ಅಂತ ಪಕ್ಷಗಳಿಗೆ ದೊಡ್ಡ ಲಾಭ ಉಂಟಾಗ್ತದೆ. ಯಾಕೆ ಅಂತಂದ್ರೆ, ಏನಾದ್ರು ಪುನರ್ವಿಂಗಡಣೆ ಈ ರೀತಿಯಾಗಿ ನಡೆದ್ರೆ 5-6 ರಾಜ್ಯಗಳ ಪೂರ್ತಿ ಸೀಟ್ ಸಿಕ್ಬಿಟ್ರೆ ಸಾಕು, ಅವರು ಬಹುಮತವನ್ನು ಸಾಧಿಸಿ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ನಾವೀಗಾಗಲೇ ನೋಡಿದ್ದೀವಿ, 2014 ಮತ್ತು 2019 ಲೋಕಸಭಾ ಚುನಾವಣೆಗಳಲ್ಲಿ BJP ಅತಿ ಹೆಚ್ಚಿನ ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥದ್ದು ಇವೇ ರಾಜ್ಯಗಳಾಗಿವೆ. 2019 BJP ಉತ್ತರ ಪ್ರದೇಶದಲ್ಲಿ 80-62 ಗೆದ್ದಿದೆ, ಬಿಹಾರದಲ್ಲಿ 40-17 ಗೆದ್ದಿದೆ, ಮಧ್ಯಪ್ರದೇಶದಲ್ಲಿ 29-28 ಗೆದ್ದಿದೆ, ರಾಜಸ್ಥಾನದಲ್ಲಿ 25-24 ಗೆದ್ದಿದೆ, ಜಾರ್ಖಂಡಲ್ಲಿ 14-11 ಗೆದ್ದಿದೆ. ಅಂದರೆ 132 ಸ್ಥಾನಗಳು ಕೇವಲ ಈ 5 ರಾಜ್ಯಗಳಿಂದ ಬಂದಿವೆ. ಇನ್ನು ಈ ರಾಜ್ಯಗಳ ಲೋಕಸಭಾ ಸದಸ್ಯರ ಸಂಖ್ಯೆ ಜಾಸ್ತಿ ಆಗ್ಬಿಟ್ರೆ ಆಗ ಇನ್ನೂ ಹೆಚ್ಚಿನ ಸ್ಥಾನವನ್ನು BJP ಅಂತ ಪಕ್ಷಗಳು ಪಡ್ಕೊಳ್ತವೆ. ಮುಖ್ಯವಾಗಿ ಕಳೆದ್ಕೊಳ್ಳೋದು ಯಾರಪ್ಪ ಅಂತಂದರೆ, ಪಶ್ಚಿಮ ಬಂಗಾಳ, ಪಂಜಾಬ್, ಕರ್ನಾಟಕ, ಕೇರಳ, ತಮಿಳುನಾಡು ರೀತಿಯ ಈ ರೀತಿಯ ರಾಜ್ಯಗಳು ತಮ್ಮ ಒಂದು ರಾಜಕೀಯ ಪ್ರಾತಿನಿಧ್ಯವನ್ನು ಕಳ್ಕೊಳ್ತವೆ. ಹಾಗಾಗಿಯೇ ಈ ರಾಜ್ಯಗಳು ಈ ಡಿಲಿಮಿಟೇಷನ್ಗೆ ಒಂದು ವಿರೋಧವನ್ನು ವ್ಯಕ್ತಪಡಿಸಿವೆ. ತೆಲಂಗಾಣದ ಒಂದು ಸಚಿವರಾದಂಥ KT ರಾಮರಾವ್ ಒಂದು ಟ್ವೀಟ್ ಮಾಡಿ ಅವರು ಹೇಳಿದರು, ದಕ್ಷಿಣದ 5 ರಾಜ್ಯಗಳು ತೆಲಂಗಾಣ, ಆಂಧ್ರ, ಕೇರಳ, ಕರ್ನಾಟಕ ಮತ್ತು ತಮಿಳುನಾಡು 18% ಜನಸಂಖ್ಯೆ ನಾವಿದ್ದೀವಿ, ಆದರೆ ದೇಶದ GDPಗೆ 35% ಕೊಡುಗೆಯನ್ನು ಕೊಡ್ತೀವಿ. ಅಂದರೆ 1/3 ಭಾಗ ದೇಶದ GDP ನಮ್ಮ 5 ರಾಜ್ಯಗಳಲ್ಲಿ ಉತ್ಪಾದನೆ ಆಗ್ತದೆ. ಹೆಚ್ಚಿನ GST ತೆರಿಗೆಯನ್ನು ನಾವು ಕಟ್ತಾ ಇದ್ದೀವಿ. ಅಲ್ಲದೆ ಆರೋಗ್ಯ, ಶಿಕ್ಷಣ, ಸಾಕ್ಷರತೆ, ಮಾನವ ಅಭಿವೃದ್ಧಿ ಸೂಚ್ಯಂಕ, ಈ ಎಲ್ಲದರಲ್ಲೂ ಕೂಡ ದಕ್ಷಿಣದ ರಾಜ್ಯಗಳು ಉತ್ತಮ ಸಾಧನೆಯನ್ನು ಮಾಡಿದ್ದೀವಿ. ನಮ್ಮ ರಾಜ್ಯಗಳಿಗೆ ನೀವು ಯಾಕೆ ಶಿಕ್ಷೆಯನ್ನು ಕೊಡ್ತಾ ಇದ್ದೀರಿ? ಈ ಡಿಲಿಮಿಟೇಷನ್ ಮಾಡಿ ನಮ್ಮ ಪ್ರಾತಿನಿಧ್ಯವನ್ನು ಯಾಕೆ ಕಿತ್ಕೊಳ್ತಾ ಇದ್ದೀರಿ? ನಮ್ಮ ದನಿಯನ್ನು ಯಾಕೆ ಕುಗ್ಗಿಸ್ತಾ ಇದ್ದೀರಿ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಹಾಗೆ ತಮಿಳುನಾಡಿಂದ ಕನಿಮೋಳಿ ಅವರು ಪ್ರಶ್ನೆ ಮಾಡಿದ್ದಾರೆ. ಕರ್ನಾಟಕದಿಂದ ಪ್ರಿಯಾಂಕರ್ಗೆ, ಸಚಿವರಾದಂಥ ಪ್ರಿಯಾಂಕರ್ಗೆ ಅವರು ಈ ಡಿಲಿಮಿಟೇಷನ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ನೀವೇನು ಹೇಳ್ತೀರಿ? ಈ ರೀತಿಯ ಜನಸಂಖ್ಯೆ ಆಧಾರದಲ್ಲಿ ಡಿಲಿಮಿಟೇಷನ್ ಮಾಡ್ತಕ್ಕಂಥದ್ದು, ಅಂದರೆ ಲೋಕಸಭಾ ಸ್ಥಾನಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡ್ತಕ್ಕಂಥದ್ದು ಸರಿಯೇ, ತಪ್ಪೇ, ಯಾವ ಆಧಾರದಲ್ಲಿ ಮಾಡಬೇಕು, ಇದರಿಂದ ನಮ್ಮ ರಾಜ್ಯಕ್ಕೆ ಆಗ್ತಕ್ಕಂಥ ಸಾಧಕ ಬಾಧಕಗಳೇನು ಅಂತಕ್ಕಂಥ ವಿಚಾರವನ್ನು ನೀವು ಕಮೆಂಟ್ ಮಾಡುವ ಮೂಲಕ ತಿಳಿಸಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ನಾನು ಗೌರಿ YouTube ಚಾನಲ್ನಲ್ಲಿ ಮಾಹಿತಿ ಪೂರ್ಣವಾದಂಥ, ವಿಶ್ಲೇಷಣೆಯುಕ್ತವಾದಂಥ ಹಲವಾರು ವಿಡಿಯೋಗಳು ನಿಮಗೆ ಸಿಗ್ತವೆ. ಹಾಗಾಗಿ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಅಂತೇಳಿ ಮನವಿ ಮಾಡ್ತೀವಿ.